नटी भावना के कांग्रेस कार्यकर्तियों तराटे तेज कांग्रेस कार्यकर्त भावना के तराटे तेज बीजेपी हमी बंदी अंत तराटे तक मुंदे बंदोदे हा अंत तराटे तेक कार्यकर्त प्रश्ने के नटी भावना क्षण गलीबिली आगे तब्बीबागर वेदिके मुंभाग सैड के हम नि नटी भावना बीजेपी हमी बंदी अब बेरे मुंदे हम निर अंत कांग्रेस कार्यकर्त नटी भावना तराटे तेक क्षण रीति पेच्चंत अन्स्बिड़े क्षण तब्बीबादे कानसबिड़े सैडे हमी निंतर नटी भावना डीटेल्स कोड्तारे नम्म प्रतिनिधि शिवप्रसाद शिवप्रसाद प्रसंगवन्न कूड गमनिस्ता इद्दीवि नटी भावना अवरिगे ओंदु क्षण गलीबिली आगिबिडतारे पेचिगे सिलुकदंग आगिबिडुत्ते सडल होगि डिस्कस माड्तारे जोतेगे आ कार्यकर्ते जोतेगू कूड नटी भावना मातनाड्तारे ई प्रसंगवन्न विवरिसबहुदा शिवप्रसाद ಖಂಡಿತವಾಗಿ ಜಾನವಿ ಇಂದು ಕಾಂಗ್ರೆಸ್ ಅವರ ಮೌನ ಪ್ರತಿಭಟನೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಿರಿಯ ಕಿರಿಯ ಮತ್ತೆ ಸಹಜವಾಗಿ ಅನೇಕ ಕಾರ್ಯಕರ್ತರು ಕಾರ್ಯಕರ್ತೆಯರು ಕೂಡ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಚಿತ್ರನಟಿ ಭಾವನಾ ಅವರು ಕೂಡ ಭಾಗಿಯಾಗಿದ್ರು ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸಿಕೊಂಡಿರತಕ್ಕಂತ ಭಾವನಾ ಈ ಮುನ್ನ ಬಿಜೆಪಿ ಪಕ್ಷದ ಜೊತೆನೂ ಕೂಡ ಒಡನಾಟವನ್ನ ಹೊಂದಿದ್ರು ಬಿಜೆಪಿಗೂ ಕೂಡ ಸೇರ್ಪಡೆಯಾಗಿದ್ರು ಈ ಹಿಂದೆ ಸಹಜವಾಗಿ ಬಿಜೆಪಿ ಜೊತೆ ಇದ್ದಂತದ್ದು ಆನಂತರ ಯಾವ ರೀತಿ ಕಾಂಗ್ರೆಸ್ ಗೆ ಸೇರ್ಪಡೆಯಾದ್ರು ಅಧಿಕೃತವಾಗಿ ಸೇರ್ಪಡೆಯಾಗಿದಾರ ಕಾಂಗ್ರೆಸ್ ಜೊತೆ ಸಹಜವಾಗಿ ತಮ್ಮ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಅಂತಕಂತ ಮಾಹಿತಿ ಕುತ್ತು ಕಾಂಗ್ರೆಸ್ನ ಯಾವುದೇ ಕಾರ್ಯಕರ್ತರಿಗೂ ಕೂಡ ಈವರೆಗೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಸದ್ಯ ಅದೇನೇ ಇದ್ರೂ ಸಹಿತವಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾದಂತ ಭಾವನಾ ಅವರು ಸಹಜವಾಗಿ ಮುಂದಿನ ಆಸನದಲ್ಲಿ ಇರತಕ್ಕಂತ ತೇರನ್ನ ಅಲಂಕರಿಸಬೇಕು ಅಂತಕಂತ ಆಸೆ ಎಲ್ಲರಿಗೂ ಇರುತ್ತೆ ಆ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂತ ಮಹಿಳಾ ಕಾರ್ಯಕರ್ತರನ್ನ ಓವರ್ಟೇಕ್ ಮಾಡಿ ತಾವು ಒಂದು ಯಾವುದಾದ್ರೂ ಚೇರನ್ನ ತೆಗೆದುಕೊಳ್ಳೋಣ ಅಂತಕಂತ ನಿಟ್ಟಿನಲ್ಲಿ ಸಾಹಸ ಪ್ರಯತ್ನದಲ್ಲೂ ಕೂಡ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂತ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತರು ಭಾವನಾ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ತಾವು ಈ ಮುನ್ನ ಬಿಜೆಪಿ ಜೊತೆ ಒಡನಾಟವನ್ನ ಇಟ್ಕೊಂಡ್ರಿ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರಿ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈ ರೀತಿಯ ಪ್ರತಿಭಟನೆಗಳಾದಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ತೀರಾ ಅದರಲ್ಲೂ ಇವತ್ತೇ ನಾವು ನಿಮ್ಮನ್ನ ನೋಡ್ತಾ ಇರೋದು ಈ ಸಂದರ್ಭದಲ್ಲಿ ಮುಂದಿನ ಸಾಲಿನಲ್ಲಿ ಕೂರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಇದು ಹೆಚ್ಚು ಸಮಂಜಸ ತಮ್ಮ ಪಕ್ಷ ನಿಷ್ಠೆ ಕುರಿತಂತೆ ಕೆಲವು ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ತಲತಲಾಂತರಗಳಿಂದ ಗುರುತಿಸಿಕೊಂಡು ಬಂದಿರತಕ್ಕಂತ ಪ್ರತಿಭಟನೆ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಂತ ಕಾರ್ಯಕರ್ತರು ಖುದ್ದು ಭಾವನಾ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ತಮ್ಮ ಪಕ್ಷದ ನಿಲುವು ಕುರಿತಂತೆ ಸ್ಪಷ್ಟಪಡಿಸಬೇಕು ತಾವು ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರಿ ಈಗ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮುಂದೆ ಬಂದು ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರಿ ಅದು ಅಧ್ಯಕ್ಷ ಆಜುಬಾಜು ಕೂತ್ಕೊಳ್ತಕ್ಕಂತ ಯತ್ನದಲ್ಲಿದ್ದೀರಿ ಇದು ಎಷ್ಟು ಸಮಂಜಸ ಈ ಕುರಿತಂತೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಆಗಿರ್ತೀರಾ ಅಥವಾ ಈ ನಿಷ್ಠೆ ಎಲ್ಲಿವರೆಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತೀರಾ ಅಂತಕ್ಕಂತ ವಿಚಾರ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿ ಅಂತಕ್ಕಂತ ನೇರ ನೇರ ಪ್ರಶ್ನೆಯನ್ನ ಖುದ್ದು ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತೆಯರು ಭಾವನಾ ಅವರನ್ನ ಪ್ರಶ್ನೆ ಮಾಡಿದ್ರು ಈ ಪ್ರಶ್ನೆಗಳಿಂದ ಸಹಜವಾಗಿ ಗಲಿಬಿಲಿಗೊಳಗಾದಂತ ಮುಜುಗರಕ್ಕೊಳಗಾದಂತ ನಟಿ ಭಾವನಾ ಅವರು ಸಹಜವಾಗಿ ಅವರ ಯಾವುದೇ ಪ್ರಶ್ನೆಗಳಿಗೆ ಸಮಂಜಸವಾದಂತ ಉತ್ತರವನ್ನ ನೀಡಲಿಕ್ಕೆ ಭಾವನಾ ಅವರಿಗೆ ಸಾಧ್ಯವಾಗಲೇ ಇಲ್ಲ ಆನಂತರ ಸಹಜವಾಗಿ ಪಕ್ಕಕ್ಕೆ ಸರಿದಂತ ಭಾವನಾ ಯಾವುದೇ ಒಂದು ಮೂಲೆಯಲ್ಲಿ ಇದ್ದಂತ ಆಸನದಲ್ಲಿ ಕುಳಿತುಕೊಳ್ಳತಕ್ಕಂತ ಪ್ರಯತ್ನವನ್ನು ಮಾಡಿದ್ರು ಸಹಜವಾಗಿ ಈ ರೀತಿಯ ಪ್ರಶ್ನೆಗಳಿಂದ ಭಾವನಾ ಅವರು ಮುಜುಗರಕ್ಕೊಳಗಾಗೋದ್ರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಮಾಡಿದಂತ ಯಾವುದೇ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದಂತ ಸಮರ್ಪಕವಾದಂತ ಉತ್ತರವನ್ನ ನೀಡಲಿಕ್ಕೆ ಭಾವನಾ ಅವರ ಕೈಯಲ್ಲಿ ಸಾಧ್ಯವಾಗದೇ ಇದ್ದಿತ್ತು ಸಹಜವಾಗಿ ಅವರ ಪಕ್ಷ ನಿಷ್ಠೆ ಕುರಿತಂತೆ ಏನೋ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದ್ದಂತ ಆಕ್ರೋಶಕ್ಕೂ ಕೂಡ ಕಾರಣವಾಯಿತು ಹಾಗಾಗಿ ಹೆಚ್ಚಿನ ಯಾವುದೇ
ವಾಕ್ ವಾಕ್ ಸಮರಗಳಿರಬಹುದು, ಮಾತಿನ ಚಕಮಕಿ ಆಗಬಾರದು ಬೇಡ, ಇಂತಹ ಹೋರಾಟದಲ್ಲಿ ಪಾವನ ಅವರಿಂದ ಈ ರೀತಿಯ ಘಟನೆ ಆಯಿತು ಅಂತಕಂತ ಅಪವಾದ ಬಂದ್ರೆ ಸಹಜವಾಗಿ ಪಕ್ಷಕ್ಕೂ ಕೂಡ ಒಂದು ರೀತಿಯ ಮುಜುಗರ ಆಗುತ್ತೆ. ಹಾಗಾಗಿ ಹೆಚ್ಚಿನ ಈ ಪ್ರಕರಣವನ್ನ ಹೆಚ್ಚು ಬೆಳೆಸಲಿಕ್ಕೆ ಹೋಗ್ತಂತ ಪಾವನ ಸಹಜವಾಗಿ ನೇಪಥ್ಯಕ್ಕೆ ಅಂದ್ರೆ ಪಕ್ಷದ ಕಾರ್ಯಕರ್ತರು ಏನಿದ್ರು ಎಡಬಲದಲ್ಲಿ ಕಾರ್ಯಕರ್ತರಿದ್ರು, ಹಾಗಾಗಿ ಸಹಜವಾಗಿ ಎಡಭಾಗದಲ್ಲಿ ಕೆಲವೊಂದು ಕಾರ್ಯಕರ್ತರು ನಿಂತಿದ್ರಲ್ಲ ಅವರ ಸನಿಹಕ್ಕೆ ಹೋದಂತ ಭಾವನಾ ಅವರು ಸದ್ಯ ಈ ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನ ನೀಡದೆ ಈ ವಿವಾದವನ್ನ ಅಲ್ಲೇ ಅಂತ್ಯಗೊಳಿಸಿದ್ರು. ಅಂದ್ರೆ ಯಾವುದೇ ಉತ್ತರವನ್ನ ನೀಡಲಿಕ್ಕಾಗದೇ ಇರತಕ್ಕಂತ ಭಾವನಾ ಅವರು ಸಹಜವಾಗಿ ಈ ಪ್ರಕರಣವನ್ನ ಇನ್ನಷ್ಟು ಬೆಳೆಸೋದು ಬೇಡ, ಅವರ ಪ್ರಶ್ನೆಗಳಿಗೆ ನನ್ನಲ್ಲೂ ಕೂಡ ಉತ್ತರ ಇಲ್ಲ, ಅಥವಾ ಪ್ರಶ್ನೆಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ಸಹಜವಾಗಿ ಮತ್ತಷ್ಟು ಗೊಂದಲ ಆಗ್ತಕ್ಕಂತ ಸಾಧ್ಯತೆ ಇತ್ತು. ಆ ರೀತಿಯ ಆಕ್ರೋಶ, ಆ ರೀತಿಯ ಪ್ರಶ್ನೆಗಳು ಕೂಡ ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ನಟಿ ಭಾವನಾ ಅವರಿಗೆ ಲಭ್ಯವಾಗ್ತಾ ಇದ್ದವು. ಹಾಗಾಗಿ ಹೆಚ್ಚಿನ ಹೆಂಗಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಬಿ ಕೆ ಹರಿಪ್ರಸಾದ್ ಇದ್ದಾರೆ, ಈ ಕಡೆ ಸಲೀಂ ಅಹಮದ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ದೊಡ್ಡ ದೊಡ್ಡ ಲೀಡರ್ಸ್ ಕೂತಿರೋದ್ರ ಮಧ್ಯೆ ಹೋಗಿ ಕುತ್ಕೊಂಡ್ಬಿಡ್ತಾರೆ. ಬಿಜೆಪಿಗೆ ಹೋಗಿ ಬಂದವರು, ನಾವು ಮುಂಚಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋರು, ನಾವು ಇಲ್ಲೇ ಇರ್ತೀವಿ, ನೀವು ಹೋಗಿ ಬಂದವರು ಮೊದಲ ಸಾಲಲ್ಲಿ ಇರ್ತೀರಾ ಅಂತ ಹೇಳಿ ಸಹಜವಾಗಿ ಆ ಕಾಂಗ್ರೆಸ್ ಕಾರ್ಯಕರ್ತೆಗೆ ಒಂದು ರೀತಿ ಅಸಮಾಧಾನ ಆಗುತ್ತೆ. ಯಾರು ಆಕೆ, ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಖಂಡಿತವಾಗಿ ಜನವಿ, ಕಳೆದ ಮೂರ್ನಾಲ್ಕು ದಶಕಗಳಿಂದಲೂ ಕೂಡ ಮಂಜುಳ ಅಂತಕ್ಕಂತಹ ಕಾರ್ಯಕರ್ತೆಯನ್ನು ಕಾಂಗ್ರೆಸ್ ಪಕ್ಷದ ಈ ರೀತಿಯ ಹೋರಾಟಗಳು, ಅದು ಪ್ರತಿಭಟನೆ ಇರೋದು, ಧರಣಿ ಸತ್ಯಾಗ್ರಹ ಸೇರಿದಂತೆ ವಿವಿಧ ಕಾಂಗ್ರೆಸ್ನ ಜೊತೆ ನಿರಂತರವಾಗಿ ಒಡನಾಟವನ್ನ ಇಟ್ಕೊಂಡಿರ್ತಕ್ಕಂಥ ಮಂಜುಳ ಅಂತಕ್ಕಂಥ ಹಿರಿಯ ಕಾರ್ಯಕರ್ತೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಿಂದೆ ಸಲೀಂ ಅಹಮದ್ ಮತ್ತೆ ಉಗ್ರಪ್ಪ ಅವರ ಜೊತೆ ಪಿಸುಮಾತು ನಡೆದಂತ ಸಂದರ್ಭದಲ್ಲೂ ಕೂಡ ಉಗ್ರಪ್ಪ ಮತ್ತೆ ಸಲೀಂ ಅವರ ವಿಚಾರ ಕುರಿತಂತೆಯೂ ಕೂಡ ಕಟು ಶಬ್ದಗಳಲ್ಲಿ ತರಾಟೆಯನ್ನ ತೆಗೆದುಕೊಂಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮಿಂದ ಮುಜುಗರ ಆಗ್ತಾ ಇದೆ, ಆನೆ ಆಗ್ತಾ ಇದೆ, ಈ ರೀತಿಯ ಪಕ್ಷದ ಅಧ್ಯಕ್ಷರ ವಿರುದ್ಧ ಬಹಿರಂಗವಾಗಿ ಅದರಲ್ಲೂ ಮಾಧ್ಯಮದವರ ಮುಂದೆ ಮಾತನಾಡಿದ್ದು ಎಷ್ಟು ಸಮಂಜಸ ಎಂಬತಕ್ಕಂಥ ವಿಚಾರ ಕುರಿತಂತೆ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದ್ರು. ಅದೇ ಮಂಜುಳಾ ಅವರು ಇವತ್ತು ನಟಿ ಭಾವನಾ ಅವರ ಮೇಲೆ ಗದಾ ಪ್ರಹಾರವನ್ನ, ಅಂದ್ರೆ ವಾಕ್ ಪ್ರಹಾರವನ್ನ ಮುಂದುವರಿಸಿದ್ರ ಜೊತೆಗೆ ಭಾವನಾ ಅವರ ಪಕ್ಷದ ಬದ್ಧತೆ ವಿಚಾರ ಕುರಿತಂತೆಯೂ ಕೂಡ ಕಠಿಣ ಶಬ್ದಗಳಲ್ಲಿ ಅವರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ಮುಖಂಡ ಕಳೆದ ಎರಡು ಮೂರು ದಶಕಗಳಿಂದ ಪಕ್ಷದ ಕಾಂಗ್ರೆಸ್ ಜೊತೆ ಒಡನಾಟವನ್ನ ಇಟ್ಕೊಳ್ಳೋದ್ರ ಜೊತೆ ಜೊತೆಗೆ ಈ ರೀತಿಯ ಹೋರಾಟಗಳ ಸಂದರ್ಭದಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಅವರು ಹಿರಿಯ ಕಾರ್ಯಕರ್ತೆ ಆಗಿರ್ತಕ್ಕಂಥ ಮಂಜುಳ ಎಂಬತಕ್ಕಂಥ ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು. ಜಾನ್ವಿ.